ಬಿಜೆಪಿ ರಾಜ್ಯಾಧ್ಯಕ್ಷರ ನಂಜನಗೂಡು ರೋಡ್ ಶೋ. ಎಲ್ಲೆಲ್ಲೂ ಕೇಸರಿ ಕಲರವ, ಕಮಲದ ಚಿಹ್ನೆಯ ಶಾಲು, ಕಾರ್ಯಕರ್ತರ ಸಂಭ್ರಮ. ಶ್ರೀನಿವಾಸ್ ಪ್ರಸಾದ್ ಕಮಲ ಮುಡಿದಾಗಿನಿಂದ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದ ಯಡಿಯೂರಪ್ಪರ ಪ್ರಚಾರ ಬಿರುಸಾಗಿತ್ತು. ಸಮಾವೇಶದ ಬಳಿಕ ಮಧ್ಯಾಹ್ನದ ಊಟ, ಕೊಂಚ ಹೊತ್ತು ಮುಖಂಡರ ಜೊತೆ ಚರ್ಚೆ, ಆಮೇಲೆ ಮತ್ತದೇ ಪ್ರಚಾರ. ತೆರೆದ ವಾಹನದಲ್ಲಿ ನಾಯಕರ ಜೊತೆಗೂಡಿ ಮತಾಧೀಶರ ಮನವೊಲಿಕೆ ಶುರು. ಮಧ್ಯಾಹ್ನದವರೆಗೂ ಕೂಡ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಬಳಿಕ ಮಧ್ಯಾಹ್ನದ ಭೋಜನದ ಬಳಿಕ ನಂಜನಗೂಡಿನ ಪ್ರಮುಖ ಬಿಜೆಪಿ ಮುಖಂಡರ ಸಮಾಲೋಚನಾ ಸಭೆಯನ್ನು ಕೊಟ್ಟಿದ್ರು. ಆಂತರಿಕವಾಗಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟರು. ಈ ನಂಜನಗೂಡು ಉಪಚುನಾವಣೆಯಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದು ಕಾರ್ಯತಂತ್ರಗಳ ಬಗ್ಗೆ, ಅಗತ್ಯವಾದಂತಹ ಚುನಾವಣೆಯ ದಿನ ಒಂದಷ್ಟು ಮತದಾರರನ್ನ ಮತಗಟ್ಟೆಗೆ ಕರೆತರುವಂತಹ ವಿಚಾರವಾಗಿ ಪಾಲಿಸಬೇಕಾದಂತಹ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟರು. ಅದಾದ ಬಳಿಕ ನಂಜನಗೂಡು ಪಟ್ಟಣದಲ್ಲಿ ರೋಡ್ ಶೋವನ್ನು ಯಡಿಯೂರಪ್ಪ ನಡೆಸಿದರೆ, ಈಗ ಸಮಯ ಸುಮಾರು 5:30. ಈಗ ನಾವಿಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಕಾಣ್ತಿರುವಂತಹ ದೃಶ್ಯ ಇದು. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಂಜನಗೂಡು ಪಟ್ಟಣದಲ್ಲಿ ರೋಡ್ ಶೋ ನಡೀತಿರುವಂಥದ್ದು. ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವರಾದಂತಹ ಅನಂತ್ ಕುಮಾರ್, ಡಿ ವಿ ಸದಾನಂದ ಗೌಡ, ಅದೇ ರೀತಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿರುವಂತಹ ಕೆ ಎಸ್ ಈಶ್ವರಪ್ಪ, ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದಾರೆ. ನಂಜನಗೂಡು ಪಟ್ಟಣದಲ್ಲಿ ಈಗ ಒಂದು ರೋಡ್ ಶೋವನ್ನು ನಡೆಸ್ತಾ ಇರುವಂಥದ್ದು. ವ್ಯಾಪಕವಾದಂತಹ ಜನಬೆಂಬಲದೊಂದಿಗೆ ಯಡಿಯೂರಪ್ಪ ಇವತ್ತಿನ ತಮ್ಮ ಒಂದು ಪ್ರಚಾರವನ್ನು ಮುಂದುವರಿಸಿದರೆ, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ನಂಜನಗೂಡಿನಲ್ಲಿ ಬಿಜೆಪಿ ಪರವಾಗಿ ತಮ್ಮ ಒಂದು ಪ್ರಚಾರವನ್ನು ಮುಂದುವರಿಸ್ತಾ ಇರುವಂಥದ್ದು. ನಂಜನಗೂಡು ಪಟ್ಟಣದ ರೋಡ್ನಲ್ಲಿಯೂ ಈ ರ್ಯಾಲಿ ಸಾಕ್ತಿದೆ. ಕಮಲ ಪಕ್ಷದ ಸೇನಾಧಿಪತಿ ಸಾಕ್ತಿದ್ದ ಕಡೆಯೆಲ್ಲ ಜನಮೇ ಜನ. ಭಾರತ್ ಮಾತಾ ಕೀ, ರೈತ ನಾಯಕ ಸನ್ಮಾನಿಸಿದ ಬಿ ಎಸ್ ಯಡಿಯೂರಪ್ಪನವರಿಗೆ, ಕೇಂದ್ರ ಸಚಿವರಾದಂತಹ ಸನ್ಮಾನಿಸಿದ ಅನಂತ್ ಕುಮಾರ್ ಜಿ ಅವರಿಗೆ, ಕೇಂದ್ರ ಸಚಿವರಾದಂತಹ ಸನ್ಮಾನಿಸಿದ ಸದಾನಂದ ಗೌಡರಿಗೆ, ಹಿಂದಿನ ವರ್ಗದ ನಾಯಕರಾದಂತಹ ಸನ್ಮಾನಿಸಿದ ಈಶ್ವರಪ್ಪನವರಿಗೆ, ಭಾರತ್ ಮಾತಾ ಕೀ, ನಂಜನಗೂಡು ಪಟ್ಟಣದಲ್ಲಿ ಈಗ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿಯ ರೋಡ್ ಶೋ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಹಾಗೂ ಬಿಜೆಪಿ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಮತ್ತು ಕೆ ಎಸ್ ಈಶ್ವರಪ್ಪ, ಕೇಂದ್ರ ಸಚಿವರಾದ ಸದಾನಂದ ಗೌಡ, ಅನಂತ್ ಕುಮಾರ್ ಇವರೆಲ್ಲರೂ, ಶೋಭಾ ಕರಂದ್ಲೆ ಎಲ್ಲರ ಜೊತೆಗೆ ರೋಡ್ ಶೋವನ್ನು ನಡೆಸಿದ್ದಾರೆ ಯಡಿಯೂರಪ್ಪನವರು. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಂಜನಗೂಡಿನಲ್ಲಿ ಪ್ರಚಾರ ನಡೆಸಿದಂತಹ ಬಳಿಕ ಅದಕ್ಕೆ ಸಡ್ಡು ಹೊಡೆಯುವಂತಹ ರೀತಿಯಲ್ಲಿ ಈ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರೋಡ್ ಶೋ ಇವತ್ತು ನಡೀತಾ ಇದೆ. ಸುವರ್ಣ ನ್ಯೂಸ್ ಬೆಳಗ್ಗಿನಿಂದಲೂ ಕೂಡ ಯಡಿಯೂರಪ್ಪನವರನ್ನ ಫಾಲೋ ಮಾಡ್ತಾ ಇದೆ. ಅವರ ಪ್ರಚಾರವನ್ನು ನಡೆಸುವಂತಹ ನೇತೃತ್ವ ವಹಿಸಿಕೊಂಡು ಪ್ರಚಾರವನ್ನು ನಡೆಸುವಂತಹ ರೀತಿಯನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಂಜನಗೂಡು ಪಟ್ಟಣದಲ್ಲಿ ಈಗ ಯಡಿಯೂರಪ್ಪನವರು ರೋಡ್ ಶೋ ಸಾಗ್ತಾ ಇದೆ. ಯಡಿಯೂರಪ್ಪನವರು ಬೆಳಗ್ಗಿನಿಂದಲೂ ಕೂಡ ನೀವು ಪ್ರಚಾರವನ್ನು ಮಾಡಿದ್ರಿ, ಸಾಕಷ್ಟು ಸಮಾವೇಶಗಳನ್ನು ಕೂಡ ಮಾಡಿದ್ರಿ, ಇವತ್ತು ನಂಜನಗೂಡು ಪಟ್ಟಣದಲ್ಲಿ ರೋಡ್ ಶೋ ನಡೆಸಿದ್ರಿ, ಯಾವ ರೀತಿ ಇದೆ ಇಷ್ಟು ಹೊತ್ತಿನ ಬೆಳಗ್ಗಿನಿಂದ ಈವರೆಗೂ ಕೂಡ ನಿಮ್ಮ ಒಂದು ಪ್ರಚಾರಕ್ಕೆ ಸಿಕ್ಕಿದಂತಹ ಸ್ಪಂದನೆ? ಇವತ್ತು ನಂಜನಗೂಡಲ್ಲಿ ರೋಡ್ ಶೋ ಮಾಡ್ತಾ ಇದ್ದೇವೆ. ನಾಳೆ ಎಸ್ ಎಂ ಕೃಷ್ಣ ಬರ್ತಾರೆ, ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಗುಂಡ್ಲುಪೇಟೆಯಲ್ಲಿ ಕನಿಷ್ಠ 20,000 ಜನರದು ದೊಡ್ಡ ಕಾರ್ಯಕರ್ತರ ಸಮಾವೇಶ ಇದೆ. ಅದಾದಮೇಲೆ ಪ್ರತಿ ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಮತ್ತು ನಂಜನಗೂಡಲ್ಲಿ ನಮಗೆ ಅಭೂತಪೂರ್ವವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ನಮ್ಮ ನಿರೀಕ್ಷೆ ಮೀರಿ ಜನ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ.
ನನ್ಗನ್ಸುತ್ತೆ ನಿಶ್ಚಿತವಾಗಿ 25,000 ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ತೇವೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ವಿಪಕ್ಷ ನಾಯಕರು, ಅವರು ಕೂಡ ಯಡಿಯೂರಪ್ಪನವರ ಜೊತೆ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಎಲ್ಲ ಅಂದ್ರೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಒಂದೇ ಕಡೆ ಒಟ್ಟಾಗಿ ನಿಂತು ರೋಡ್ ಶೋವನ್ನು ಮಾಡ್ತಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರೇ, ನೀವು ಕೂಡ ಒಂದು ಪ್ರಚಾರವನ್ನ ಕೈಗೊಳ್ತಾ ಇದ್ರೆ, ಯಾವ ರೀತಿ ಇದೆ ನೋಡಿ? ಕಳೆದ 3-4 ದಿವಸದಿಂದ ಇಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಬಹಳ ಅಭೂತಪೂರ್ವವಾದಂತಹ ಬೆಂಬಲ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ನಂಜನಗೂಡದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮತ್ತು ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಕುಮಾರ್ ಅವರಿಗೆ ಬಹಳ ಅತ್ಯಂತ ಅದ್ಭುತವಾದಂಥ ಒಂದು ಬೆಂಬಲ ಸಿಗ್ತಾ ಇದೆ. ಬಹುಶಃ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಬೈ ಎಲೆಕ್ಷನ್ ಬಂದಂಥ ಚುನಾವಣೆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅಲೆ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಅಲೆ, ಸನ್ಮಾನ್ಯ ಯಡಿಯೂರಪ್ಪನವರ ಅಲೆ, ಒಂದು ಬಿಜೆಪಿ ಅಲೆ, ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಬೆಂಬಲ ಇಲ್ಲಿ ಸಿಗ್ತಾ ಇದೆ. ಇದನ್ನು ನೋಡಿದರೆ, ಇವತ್ತಿನ ಈ ರೋಡ್ ಶೋ ನೋಡಿದರೆ, ಇವತ್ತು ನಾವು ನಿರೀಕ್ಷೆ ಮಾಡಿಕ್ಕಿಂತ ಹೆಚ್ಚು 10,000 ಸಂಖ್ಯೆಯಲ್ಲಿ ಇವತ್ತು ಜನ ಇಲ್ಲಿ ಬಂದಿದ್ದಾರೆ ಅಂತ ನೋಡಿದರೆ, ವಾಲಂಟರಿ ಭಾಳಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು, ಗುಂಡ್ಲುಪೇಟೆಯಲ್ಲಿ ನಮ್ಮ ನಿರಂಜನ್ ಕುಮಾರ್ ಅವರು 100-100 ಅದು 20,000 ಹೆಚ್ಚು ಬಹುಮತದಿಂದ ಆರಿಸಿ ಬರುವುದು ನಿಶ್ಚಿತ ಅನ್ನುವಂಥದ್ದು. ಇವತ್ತು ಎಲ್ಲ ಕಡೆ ಅದೇ ಮುಖ್ಯಮಂತ್ರಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಭೆಗಳು ನಡೀಲಿಲ್ಲ, ಜನಸ್ಪಂದನೆ ಇಲ್ಲ, ಅವ್ರ ಸಭೆಗಳಿಗೆ ಜನನೂ ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಜನ ಸಂಪೂರ್ಣವಾಗಿ ನಿಶ್ಚಯ ಮಾಡಿದ್ದಾರೆ, ಬಿಜೆಪಿ ಬೆಂಬಲಿಸಬೇಕಂತೇಳಿ.